ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜೊತೆ ಜೊತೆಯಲ್ಲಿ ಧಾರಾವಾಹಿಗೆ ಅಪಾರ ಅಭಿಮಾನಿ ಬಳಗವೇ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮೂಡಿ ಬರುತ್ತಿರುವ ಸಂಚಿಕೆಗಳನ್ನು ನೋಡಿ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಯಾವಾಗ ಧಾರಾವಾಹಿಗೆ ವಿಜಯ್ ಸೂರ್ಯ ಹಾಗೂ ಸುಧಾರಣಿ ರವರು ಎಂಟ್ರಿ ಕೊಟ್ಟರೋ ಅಂದಿನಿಂದ ಧಾರಾವಾಹಿ ಅಭಿಮಾನಿಗಳಲ್ಲಿ ಕುತೂಹಲವಿತ್ತು ಸೂರ್ಯ ಅನುರವರನ್ನು ಮದುವೆಯಾಗಲು ಬಂದಿರುವ ಹುಡುಗ ಎಂದು ಆಗಲೇ ವೀಕ್ಷಕರು ಊಹಿಸಿದ್ದರು ವೀಕ್ಷಕರ ಊಹೆ ಅನು ಅಪ್ಪ ಸುಬ್ರಹ್ಮಣ್ಯ ಸಿರಿಮನೆ ಸೂರ್ಯ ತಮ್ಮ ಮಗಳಿಗೆ ಸರಿಯಾದ ಜೋಡಿ ಎಂದು ಭಾವಿಸಿದರು ಪ್ರಸ್ತುತ ಧಾರಾವಾಹಿಯಲ್ಲಿ ಅನು ಹಾಗೂ ಸೂರ್ಯ ಎಂಗೇಜ್ಮೆಂಟ್ ಮುಗಿದಿದೆ ಈಗ ಅನು ಸೂರ್ಯ ಮದುವೆಗೆ ತಯಾರಿ ಆರಂಭವಾಗಿದೆ ಅನು ತಾಯಿ ಪುಷ್ಪ ಅನುಗೆ ಈ ಮದುವೆ ಇಷ್ಟವಿರದಿದ್ದರೂ ಬಹಳ ದುಃಖದಿಂದಲೇ ಮದುವೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಆಕೆಯ ಮನಸ್ಸಿನಲ್ಲಿಯೂ ಈಗಲೂ ಬಹಳ ಗೊಂದಲಗಳಿವೆ ಇದನ್ನೆಲ್ಲ ನೋಡುತ್ತಿರುವ ಧಾರಾವಾಹಿ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಎಪಿಸೋಡ್ಗಳನ್ನು ಬೇಗ ಮುಗಿಸಿ ಆರ್ಯ ಅನು ಅವರನ್ನು ಒಂದು ಮಾಡಿ ಎಂದು ನಿರ್ದೇಶಕರಿಗೆ ಕೇಳಿಕೊಳ್ಳುತ್ತಿದ್ದಾರೆ ಇತ್ತೀಚಿನ ಅಪ್ಡೇಟ್ಸ್ ಪ್ರಕಾರ ವಿಜಯ್ ಸೂರ್ಯ ಹಾಗೂ ರವರ ಶೂಟಿಂಗ್ ಮುಕ್ತಾಯಗೊಂಡಿದೆ ಹೌದು ಇನ್ನು ಮುಂದೆ ವಿಜಯ್ ಸೂರ್ಯ ಮತ್ತು ಅವರು ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಮೂಲಗಳ ಪ್ರಕಾರ ಮದುವೆಯಾಗುವ ಕೊನೆ ಗಳಿಗೆಯಲ್ಲಿ ಸೂರ್ಯ ಅನು ಮದುವೆ ನಿಂತು ಹೋಗಲಿದೆ ಈ ವಾರ ಅನು ಸಿರಿಮನೆ ಮದುವೆ ಸಂಚಿಕೆಗಳು ಪ್ರಸಾರವಾಗುತ್ತಿದ್ದು ಮದುವೆ ಮೇಕಿಂಗ್ ಫೋಟೋಗಳು ವೈರಲ್ ಆಗಿವೆ ಈ ಮದುವೆ ನಿಂತು ಹೋದ ಮೇಲೆ ಆರ್ಯ ಅನು ಮದುವೆ ತಯಾರಿ ನಡೆಯುವುದು ಎಂದು ಹೇಳಲಾಗುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಫೋಟೋಗಳ ಪ್ರಕಾರ ಮದುವೆ ಡ್ರೆಸ್ಸಿನಲ್ಲಿ ಅನು ಆರ್ಯರವರ ಕೈ ಹಿಡಿದು ಸಂತೋಷ ವ್ಯಕ್ತಪಡಿಸಿರುವುದನ್ನು ನೀವು ಕಾಣಬಹುದು ಆದರೆ ಮದುವೆ ಯಾವ ಕಾರಣಕ್ಕಾಗಿ ನಿಲ್ಲುತ್ತದೆ ಹೇಗೆ ನಿಲ್ಲುತ್ತದೆ ಬೇರೆ ಯಾರಾದರೂ ನಿಲ್ಲಿಸುತ್ತಾರಾ ಸೂರ್ಯನೇ ಮನಸ್ಸನ್ನು ಅರ್ಥ ಮಾಡಿಕೊಂಡು ಆಕೆಯಿಂದ ದೂರವಾಗುತ್ತಾನ ಇದನ್ನೆಲ್ಲ ತಿಳಿಯಲು ಮುಂದಿನ ವಾರದವರೆಗೂ ನಾವು ಕಾಯಲೇಬೇಕು ಇದು ಮರಾಠಿ ಧಾರಾವಾಹಿಯ ರೀಮೇಕ್ ಆಗಿದೆ ಆದರೆ ಮೂಲ ಧಾರಾವಾಹಿಯಲ್ಲಿರುವ ಕತೆಗೂ ಕನ್ನಡದ ಕತೆಗೂ ಸಾಕಷ್ಟು ವ್ಯತ್ಯಾಸವಿದೆ ಆದರೆ ಮೂಲ ಧಾರಾವಾಹಿಯ ಕತೆಯನ್ನು ಜೊತೆ ಜೊತೆಯಲ್ಲಿ ನಿರ್ದೇಶಕ ಆರೂರ್ ಜಗದೀಶ್ ಅವರು ಬದಲಾಯಿಸಿದ್ದಾರೆ ಏಕೆಂದರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ರವರು ನಾಯಕನ ಪಾತ್ರದಲ್ಲಿ ನಿರ್ವಹಿಸುತ್ತಿದ್ದಾರೆ ಅನಿರುದ್ಧ್ರವರನ್ನು ವಿಲನ್ ಪಾತ್ರದಲ್ಲಿ ನೋಡಲು ಅಭಿಮಾನಿಗಳು ಇಷ್ಟಪಡದ ಕಾರಣ ಕತೆ ಬದಲಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅನುಗೆ ತಾನೇ ರಾಜನಂದಿನಿ ಎಂಬುದು ಗೊತ್ತಾಗುತ್ತದೆಯಾ ರಾಜನಂದಿನಿ ವಿಲಾಸ ರಹಸ್ಯವೇನು ಶಾರದ ದೇವಿ ಯಾರು ಜೇಂಡೆ ಹಾಗೂ ಆರ್ಯನ ಗೆಳೆತನ ಇವನ್ನೆಲ್ಲ ತಿಳಿಯಲು ಧಾರಾವಾಹಿಯನ್ನು ನೋಡಲೇಬೇಕಾಗುತ್ತದೆ ಮುಂದೆ ಪ್ರಸಾರವಾಗುವ ಎಪಿಸೋಡ್ಗಳು ತುಂಬಾ ಕುತೂಹಲಕಾರಿಯಾಗಿರುತ್ತವೆ ಎಂದು ಅಭಿಮಾನಿಗಳು ಸಹ ಕಾತುರದಿಂದ ಕಾಯುತ್ತಿದ್ದಾರೆ ನಿಮಗೂ ಸಹ ಜೊತೆ ಜೊತೆಯಲ್ಲಿ ಧಾರಾವಾಹಿ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋನ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ